ಏನಾಗಿಲ್ಲ, ಸ್ವಲ್ಪ ರೆಡ್ಡಾಗಿದೆ ಅಷ್ಟೇ. ಸತ್ತೋದವ್ರನ್ನ ಕೂತಾಕ್ದಾಗ ಗುರ್ತಿಗೆ ಅಂತ ಅವ್ರ ತಲೆ ಹತ್ರ ಹಿಂಗೆ ಕಲ್ಗಳನ್ನ ನೆಡ್ತಾರೆ. ಸೂರ್ಯ ಈ ಕಡೆ ಹುಟ್ಟಿದ್ದಾನೆ, ಸೊ ಇದು ಈಸ್ಟು ಇದು ವೆಸ್ಟು. ನಾವು ವೆಸ್ಟಲ್ಲಿ ಹೋಗೋಣ, ಏನಾದರೂ ಸಿಕ್ಕರೂ ಸಿಗ್ಬೋದು. ಅದು ಹೇಗೆ ಹೇಳ್ತೀಯಾ? ನಮ್ಮ ವೆಸ್ಟ್ಗೆ ಅರಬ್ಬಿ ಸಮುದ್ರ ಇದೆಯಲ್ಲ. ಏನು ಸೀದಾ ಹೋಗಿ ಸಮುದ್ರದ ಒಳಕ್ಕೆ ಬಿದ್ದೋಗ್ಬಿಟ್ಟವೇನ? ನಿನ್ನ ಹತ್ರ ಬೇರೆ ಏನಾದರೂ ಐಡಿಯಾ ಇದೆಯಾ? ಇಲ್ಲ ತಾನೇ? ಸುಮ್ಮನಿರು. ಆರ್ ಯು ಶೋರ್? ಜಸ್ಟ್ ಒಂದು ಗೆಸ್ಸಿಂಗ್ ಅಷ್ಟೇ. ಇಂಥ ಕಷ್ಟ ಕಾಲದಲ್ಲೂ ನೀನು ವಿಡಿಯೋ ಮಾಡಬೇಕಾ? ಅಮ್ಮಿಕೊಂಡು ಆಫ್ ಮಾಡ್ಲಾ. ನಿಂಗೆ ಹೇಳ್ತಾ ಇರೋದು ಆಫ್ ಮಾಡ್ಲಾ. ಸಾಯೋವರೆಗೂ ನನ್ನ ಜೊತೆ ಮಾತಾಡಿಸ್ಬೇಡ ಅಂತ ಹೇಳಿಲ್ವಾ ನಿಮಗೆ? ಮತ್ತೆ ನಿನಗೆ ಜಗಳ ಮಾಡ್ಕೊಂಡು ಕರ್ಕೊಂಬಂದೆ ಮೂಸಕ್ಕ? ಅದೇ ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು. ಹೌದು ತಾನೇ? ಅದಮ್ಕೊಂಡು ಆಫ್ ಮಾಡ್ಲಾ. ಇಬ್ಬರಿಗೂ ಕೈ ಮುಗಿತೀರಿ, ಮತ್ತೆ ಶುರು ಮಾಡಬೇಡಿ ಪ್ಲೀಸ್. ಅಕಸ್ಮಾತ್ ರಿವೆಂಟ್ ವರ್ಕ್ ಆದರೆ ವಾಪಸ್ ಹೋಗೋದಕ್ಕೆ ದಾರಿ ಸಿಗ್ಬೋದು ಅನ್ನೋ ಹೋಪಲ್ಲಿ ಶೂಟ್ ಮಾಡ್ತಾ ಇದ್ದಾನೆ. ಮಾಡಲಿ ಬಿಡು, ಇವಾಗ ಅದರಿಂದ ನಿನಗೇನಾಗ್ತಾಯಿರೋ ಪ್ರಾಬ್ಲಮ್ಮು? ಬರೀ ಅದಕ್ಕೆ ಅಲ್ಲ ನವಿ, ಇಲ್ಲಿಂದ ನಾವು ಹೋದ್ಮೇಲೆ ಎಲ್ಲ ಸರಿ ಹೋಗತ್ತಲ್ಲ, ಆಗ ನಾನು ಈ ಟೇಪ್ನ ತೊಗೊಂಡೋಗಿ ಟಿ ವಿನೇನು ಕೊಡ್ತೀನಿ. ಆಗ ನಾವು ಒಂದೇ ರಾತ್ರಿನಲ್ಲಿ ಫೇಮಸ್ ಆಗ್ಬೋದು. ಬರೀ ಅಷ್ಟೇ ಅಲ್ಲ, ನನ್ನ ಕ್ಯಾಮ್ರಾಮನ್ ಆಗೋದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಅದೇನೋ ಎಮ್ಮೆಗೆ ಇಯೋ ಸಂಕಟ, ಕೋಣಕ್ಕೆ ಕೊಸೆಯೋ ಸಂಕಟ ಅಂದಂಗೆ. ಇಲ್ಲಿ ಕಿಡ್ನಿ ಬಂದು ಗಂಟ್ಲಿಗೆ ಸಿಕ್ಕಾಕೊಂಡಂಗಾಗದೆ ಇದಕ್ಕೆ ಕ್ಯಾಮ್ರಾಮನ್ ಆಗೋ ಚಿಂತೆ.